ಕುಶಾನರು ಕ್ರಿಸ್ತಶಕ 1530 ಇವರ ಕಾಲವಿತ್ತು. ಕುಶಾನರ ರಾಜಧಾನಿ ಪುರುಷಪುರ ಅಥವಾ ಪೇಶಾವ್ಪುರ. ಪ್ರಸಿದ್ಧ ದೊರೆಗಳು 1ನೇ ಕುಜಲ್, 2ನೇ ಕುಜಲ್ ಕಡಪೀಸಸ್, ಕನಿಷ್ಕ. ನಾಣ್ಯ ಚಿನ್ನದ ನಾಣ್ಯದ ಬಳಕೆ ಈ ಕಾಲದಲ್ಲಿತ್ತು. ಕೊನೆಯ ಅರಸ ವಾಸುದೇವ ಕುಶಾನ. ಮೌರ್ಯ ಸಾಮ್ರಾಜ್ಯದ ನಂತರ ಉತ್ತರ ಭಾರತವನ್ನಾಳಿದ ಪ್ರಮುಖ ಅರಸರೆಂದರೆ ಕುಶಾನರು. ಇವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದರು. ಕುಶಾನರು ಮಂಗೋಲಿಯನ್ ಜನಾಂಗಕ್ಕೆ ಸೇರಿದ ಯೂಚಿ ಎಂಬ ಪಂಗಡದವರು. ಇವರ ಆಳ್ವಿಕೆಯನ್ನು ಎದುರಿಸಿ ನಿಲ್ಲುವ ಯಾವ ಶಕ್ತಿಯೂ ಆ ಕಾಲದಲ್ಲಿ ಇರಲಿಲ್ಲ. ಭಾರತೀಯ ಸಂಸ್ಕೃತಿ ವಿದೇಶಿಯರ ಪ್ರಭಾವಕ್ಕೆ ಒಳಗಾಗಿ ಸಮೃದ್ಧವಾಗಿ ಬೆಳೆಯಿತು. ಪೇಶಾವರ ಅಥವಾ ಪುರುಷಪುರ ಕುಶಾನರ ರಾಜಕೀಯ ಕೇಂದ್ರವಾಗಿತ್ತು. 1ನೇ ಕುಜಲ ಕಡಪೀಸಸ್, ಇವನು ಕ್ರಿಸ್ತಶಕ 1565 ಇವನ ಆಳ್ವಿಕೆ ಇತ್ತು. ಈತ ಕುಶಾನರ ಮೊದಲ ದೊರೆ. ಇವನು ಗ್ರೀಕರನ್ನು ಸೋಲಿಸಿ ಕಿಪಿನ್ ಹಾಗೂ ಕಾಬೂಲ್ಗಳನ್ನು ವಶಪಡಿಸಿಕೊಂಡನು. ತದನಂತರ ಕಂದಹಾರ್ ಅಫ್ಘಾನಿಸ್ತಾನದವರೆಗೂ ತನ್ನ ರಾಜ್ಯವನ್ನು ವಿಸ್ತರಿಸಿದನು. ಮಹಾರಾಜ್ ಹಾಗೂ ರಾಜಾದಿರಾಜ ಎಂಬ ಬಿರುದುಗಳು ಇವನಿಗಿದ್ದವು. 2ನೇ ಕುಜಲ್ ಕಡಪೀಸಸ್, ಇವನು ಕ್ರಿಸ್ತಶಕ 65-78 ಆಳ್ವಿಕೆ ಇತ್ತು. ಈತನ ಇನ್ನೊಂದು ಹೆಸರು ವಿಮಾ ಕಡಪೀಸಸ್. ಇವನು 1ನೇ ಕುಜಲ್ ಕಡಪೀಸಸ್ನ ಉತ್ತರಾಧಿಕಾರಿಯಾಗಿ ಅಧಿಕಾರಕ್ಕೆ ಬಂದನು. ಈತ ಕ್ರಿಸ್ತಶಕ 70-110 ಅವಧಿಯಲ್ಲಿ ರಾಜನಾಗಿದ್ದನೆಂದು ಹೇಳಲಾಗಿದೆ. ಕನಿಷ್ಕ, ಕ್ರಿಸ್ತಶಕ 78-120 ಇವನ ಆಳ್ವಿಕೆ ಇತ್ತು. ಕುಶಾನ ಅರಸರಲ್ಲಿಯೇ ಅತ್ಯಂತ ಸಮರ್ಥ ಹಾಗೂ ಪ್ರಸಿದ್ಧನಾದ ದೊರೆಯೆಂದರೆ ಕನಿಷ್ಕ. ಈತನ ಸಿಂಹಾಸನದ ಬಗ್ಗೆ ವಿದ್ವಾಂಸರಲ್ಲಿ ಅನೇಕ ಅಭಿಪ್ರಾಯಗಳಿವೆ. ಹಾಗೂ ಕನ್ಯಹಾರು ಈತನ ಅಧಿಕಾರಾವಧಿ ಕ್ರಿಸ್ತಪೂರ್ವ 58 ಎಂದು ಹೇಳಿದರೆ, ಈತ ಕ್ರಿಸ್ತಶಕ 78 ಅಧಿಕಾರಕ್ಕೆ ಬಂದುದರಿಂದ ಶಾಲಿವಾಹನ ಶಕೆಯನ್ನು ಆರಂಭಿಸಿದನು ಎಂದು ಹೇಳಲಾಗುತ್ತದೆ. ಕನಿಷ್ಕನ ದಿಗ್ವಿಜಯಗಳು. 1. ಕಾಶ್ಮೀರ ಕಣಿವೆಯನ್ನು ಕನಿಷ್ಕ ಹೆಚ್ಚು ಇಷ್ಟಪಡುತ್ತಿದ್ದರಿಂದಾಗಿ ಅದರ ಮೇಲೆ ಯುದ್ಧ ಘೋಷಿಸಿ ಸುಲಭವಾಗಿ ವಶಪಡಿಸಿಕೊಂಡನು. ಉತ್ತರ ಭಾರತದ ಪಂಜಾಬ್ ಹಾಗೂ ಮಥುರಾಗಳಲ್ಲಿ ಪ್ರಬಲರಾಗಿದ್ದ ಕ್ಷತ್ರಪರರ ವಿರುದ್ಧ ಯುದ್ಧ ಕೈಗೊಂಡು ಆ ಪ್ರದೇಶಗಳನ್ನು ಯಾವುದೇ ಪ್ರಯಾಸವಿಲ್ಲದೆ ವಶಪಡಿಸಿಕೊಂಡನು. ಮಾಳವದ ಕ್ಷತ್ರಪರರನ್ನು ಸಹ ಸೋಲಿಸಿ ಆ ಪ್ರದೇಶವನ್ನು ಆಕ್ರಮಿಸಿದನು. ಈತ ಚೀನಿಯರೊಂದಿಗೆ ಹೋರಾಡಿ ಅಂತಿಮವಾಗಿ ಕಾಸ್ಕರ್, ಕೋಟಾನ್ ಹಾಗೂ ಯಾರ್ಖಂಡ್ ಪ್ರದೇಶಗಳನ್ನು ಆಕ್ರಮಿಸಿದನು. ಚೀನಾದ ಪಾನ್ ಪಾನಚಾವೋನ್ ಮೇಲೆ ಯುದ್ಧ ಘೋಷಿಸಿ ಅವನಿಂದ ಸೋತ ಕನಿಷ್ಕ ತನ್ನ ಮೊದಲ ಚೀನಾದ ದಂಡಯಾತ್ರೆಯನ್ನು ಕೊನೆಗಾಣಿಸಿದ. ಕನಿಷ್ಕ ಮತ್ತು ಬೌದ್ಧ ಧರ್ಮ. ಕನಿಷ್ಕ ಕೇವಲ ದಿಗ್ವಿಜಯಿಯಾಗಿರದೆ ಬೌದ್ಧ ಧರ್ಮದ ಮಹಾಪೋಷಕನಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಪ್ರಥಮ ಬಾರಿಗೆ ಭಾರತದಲ್ಲಿ ಕನಿಷ್ಕನ ಕಾಲದಲ್ಲಿ ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಪೂಜಿಸುವ ಪದ್ಧತಿ ಜಾರಿಗೆ ಬಂತು. ಬೌದ್ಧ ಮತಾವಲಂಬಿಯಾಗಿದ್ದ ಕನಿಷ್ಕ ಬೌದ್ಧ ಧರ್ಮದ ಪ್ರಚಾರ ಕೈಗೊಂಡನು. ಇವನ ಕಾಲದಲ್ಲಿ ಹೀನಾಯಾನ ಹಾಗೂ ಮಹಾಯಾನ ಎಂಬ ಎರಡು ಪಂಥಗಳು ಹುಟ್ಟಿಕೊಂಡವು. ಸಾಹಿತ್ಯ. ಈತನ ಆಸ್ಥಾನದಲ್ಲಿ ಅನೇಕ ತತ್ವ ಕವಿಗಳು, ವಿದ್ವಾಂಸರು, ನಾಟಕಕಾರರು ಹಾಗೂ ಸಂಗೀತಗಾರರಿದ್ದರು. ಕವಿಗಳು: ಅಶ್ವಘೋಷ, ನಾಗಾರ್ಜುನ, ವಸುಮಿತ್ರ, ಚರಕ, 2ನೇ ನಾಗಾರ್ಜುನ, ಶುಶ್ರೂಷ, ವಾಗ್ಭಟ ಎಂಬ ಕವಿಗಳು ಇವನ ಕಾಲದಲ್ಲಿದ್ದರು. ಅಶ್ವಘೋಷ ಬುದ್ಧ ಚರಿತೆ, ಚರಕ ಚರಕ ಸಂಹಿತೆ, ವಸುಮಿತ್ರ ಮಹಾವಿಭಾಷಾಶಾಸ್ತ್ರ ಶುಶ್ರುತ ಸಂಹಿತೆ, ನಾಗಸೇನ ಮಿಲಿಂದ ಪನ್ಹ, 2ನೇ ನಾಗಾರ್ಜುನನ ರಸವೈದ್ಯ, ಆರ್ಯಸೂಯ ಜಾತಕಮಾಲ, ಸಂಘರಕ್ಷ ಮಾರ್ಗಭೂಮಿ ಧ್ಯಾನ ಸೂತ್ರ, ವಾಗ್ಭಟ ಅಷ್ಟಾಂಗ ಸಂಗ್ರಹ, ಇವು ಕನಿಷ್ಕನ ಕಾಲದ ಪ್ರಮುಖ ಕೃತಿಗಳಾಗಿವೆ. ಕುಶಾನರ ಕಾಲದ ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿ. ಕುಶಾನರ ಆಡಳಿತ. ಕುಶಾನರು ವಿದೇಶದಿಂದ ಬಂದವರಾಗಿದ್ದರಿಂದ ಅವರ ಆಡಳಿತ ಪದ್ಧತಿಯಲ್ಲಿ ವಿದೇಶಿ ಅಂಶಗಳೇ ಹೆಚ್ಚಾಗಿದ್ದವು. ಆರ್ಥಿಕ ಪರಿಸ್ಥಿತಿ. ಕುಶಾನರ ಕಾಲದಲ್ಲಿ ವ್ಯಾಪಾರ ಹಾಗೂ ವಾಣಿಜ್ಯ ಭರದಿಂದ ಸಾಗಿತ್ತು. ಶ್ರೇಣಿಗಳು. ಕುಶಾನರ ಕಾಲದ ಸಮಾಜ ಅನೇಕ ಶ್ರೇಣಿಗಳಿಂದ ಕೂಡಿತ್ತು. ನಾಣ್ಯಗಳು.
ಕುಶಾನರು ರೋಮನ್ ಸಾಮ್ರಾಜ್ಯದೊಂದಿಗೆ ಹೆಚ್ಚು ಸಂಪರ್ಕವನ್ನು ಬೆಳೆಸಿಕೊಂಡಿದ್ದರು. ಕುಲ ಕಸಬುದಾರರು ಕುಶಾನರ ಕಾಲದಲ್ಲಿ ನಗರೀಕರಣ ವ್ಯಾಪಾರಾಭಿವೃದ್ಧಿಯು ಹೊಂದಿತ್ತು. ಕುಶಾನರ ಕಲೆ ಮತ್ತು ವಾಸ್ತುಶಿಲ್ಪ ಕುಶಾನರ ಕಲೆ ಹಾಗೂ ವಾಸ್ತುಶಿಲ್ಪಕ್ಕೆ ಹೆಚ್ಚು ಮಹತ್ ನೀಡಿದರ ಪರಿಣಾಮವಾಗಿ ಅದು ಶ್ರೀಮಂತವಾಯಿತು. ಕನಿಷ್ಕನ ಕಾಲದಲ್ಲಿ ಅನೇಕ ನಗರಗಳು, ಬೃಹತ್ ಕಟ್ಟಡಗಳು, ಬೌದ್ಧ ವಿಹಾರಗಳು ಹಾಗೂ ಸ್ತೂಪಗಳು ನಿರ್ಮಾಣವಾದವು. ಮನುಷ್ಯಾಕೃತಿಯ ವಿಗ್ರಹಗಳು, ಗ್ರೀಕ್ ದೇವರ ಹೋಲಿಕೆ, ಕೇಶಾಲಂಕಾರ, ಎದ್ದು ಕಾಣುವ ಸ್ನಾಯು, ನೆರಿಗೆಯುಳ್ಳ ವಸ್ತ್ರವಿನ್ಯಾಸ, ಯೋಗಾಸನ, ಭಂಗಿಯಲ್ಲಿ ಬುದ್ಧನ ಮೂರ್ತಿ ಇವೆಲ್ಲ ಕಂಡುಬರುತ್ತವೆ. ಪ್ರಮುಖ ನಗರಗಳು ಉಜ್ಜಯಿನಿ, ಶ್ರಾವಸ್ತಿ, ಪಾಟಲಿಪುತ್ರ, ರಾಜಗೃಹ, ಕೌಶಂಬಿ, ವೈಶಾಲಿ, ವಾರಣಾಸಿ, ಹಸ್ತಿನಾಪುರ ಇವು ಪ್ರಮುಖ ನಗರಗಳಾಗಿವೆ.